ಕೊರೋನಾ ಎಫೆಕ್ಟ್ ಇಡೀ ರಾಜ್ಯದಲ್ಲೇ ತಲ್ಲಣವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲೂ ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿರ್ತಕ್ಕಂಥದ್ದು. ಕರ್ನಾಟಕದ ಕಾಶ್ಮೀರ ಕೊಡಗಿನಲ್ಲಿ ಕೊರೋನಾ ಎಫೆಕ್ಟ್ ಕೂಡ ತಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಹೆಚ್ಚಾಗಿ ಮದುವೆ ಆಗಿರ್ತಕ್ಕಂಥ ನವಜೋಡಿಗಳು ಕೂಡ ಈ ಒಂದು ಕರ್ನಾಟಕದ ಕಾಶ್ಮೀರ ಕೊಡಗು ಜಿಲ್ಲೆಗೆ ಅನೇಕ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ತಾ ಇದ್ರು. ಆದರೆ ಇವತ್ತು ಬಹುತೇಕ ಪ್ರವಾಸಿ ತಾಣಗಳು ಎಲ್ಲವೂ ಖಾಲಿ ಖಾಲಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಈಗಿರ್ತಕ್ಕಂಥ ಸ್ಥಳವೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ಕೊಡಗು ಜಿಲ್ಲೆಯ ಸೋಮರಪೇಟೆ ತಾಲೂಕಿನ ಕಾವೇರಿ ನಿಸರ್ಗದ ಮುಂದೆ ಬಳಿ ಇದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರು ಖಾಲಿ ಖಾಲಿ ಅಂತಲೇ ಕಾಣ್ತಾ ಇದೆ. ಯಾಕಂದರೆ ಈ ಹಿಂದೆನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವೀಕೆಂಡ್ಗಳಲ್ಲಿ ಅಥವಾ ಮಾಮೂಲಿ ದಿನಗಳಲ್ಲಿ ಎಂದಿನಂತೆ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಹೆಚ್ಚಾಗಿ ಕಂಡುಬರ್ತಾ ಇತ್ತು. ಆದರೆ ಕೊರೋನಾ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ತಟ್ಟಿದೆ ಅಂತ ಹೇಳಿದ್ರೆ ಯಾರು ಕೂಡ ಇಲ್ಲಿ ಕೊಡಗು ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಬರಲಿಕ್ಕೆ ಕೂಡ ಒಂದು ರೀತಿಯಲ್ಲಿ ಹಿಂದೇಟಾಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಯಾಕಂದರೆ ಬೆರಳಣಿಕೆ ಅಷ್ಟೇ ಒಂದು ಎರಡು ಮೂರು ಜನ ಮಾತ್ರ ಪ್ರವಾಸಿಗರು ಕಂಡುಬಂದರು, ಬಾಕಿ ಎಲ್ಲವೂ ಕೂಡ ಖಾಲಿ ಖಾಲಿಯಾಗಿ ಕಾಣ್ತಾ ಇದೆ. ಇನ್ಯಾರೂ ಕೊಡ್ತಾ ಇಲ್ಲ. ಯಾಕಂದರೆ ಈ ಒಂದು ಸ್ಥಳದಲ್ಲಿ ಬರೀ ಪ್ರವಾಸಿಗರು ಇಲ್ದಿರ್ತಕ್ಕಂಥದ್ದು ಮತ್ತು ಇಷ್ಟೇ ಅಲ್ಲದೆ ಏನು ಹೆಚ್ಚಾಗಿ ಏನು ಈ ಒಂದು ಭಾಗದಲ್ಲಿ ಏನು ಕಪಲ್ಸ್ಗಳು ಅಂದರೆ ಮದುವೆ ಆಗಿರ್ತಕ್ಕಂಥ ನವಜೋಡಿಗಳು ಹೆಚ್ಚಾಗಿ ಈ ಒಂದು ನಿಸರ್ಗಧಮಕ್ಕೆ ಬರಲಿಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಹೆಚ್ಚಾಗಿ ಬಿದಿರು ಮತ್ತು ಇಲ್ಲಿ ಇರ್ತಕ್ಕಂಥ ಪರಿಸರವನ್ನು ಸೌಂದರ್ಯ ಮಾಡಲಿಕ್ಕೆ ಮತ್ತು ಕಾವೇರಿ ಬೋಟಿಂಗ್ನ ಮಾಡಲಿಕ್ಕೆ ಕೂಡ ಅಂದರೆ ಬೋಟಿಂಗ್ನಲ್ಲಿ ಹೋಗಲಿಕ್ಕೆ ಕೂಡ ತುಂಬ ಇಷ್ಟಪಡ್ತಾರೆ. ಆದರೆ ಇಲ್ಲಿ ಯಾವುದು ಕೂಡ ಕೊರೋನಾ ಎಫೆಕ್ಟ್ ತಟ್ಟಿರೋದ್ರಿಂದ ಹೆಚ್ಚಾಗಿ ಪ್ರವಾಸಿಗರ ಸಂಖ್ಯೆ ಒಂದಷ್ಟು ರೀತಿಯಲ್ಲಿ ಇಳಿಮುಖವಾಗಿರ್ತಕ್ಕಂಥದ್ದು. ಬರೀ ಕಾವೇರಿ ನಿಸರ್ಗಧಾಮದ ಬಳಿ ಮಾತ್ರ ಅಂತಲ್ಲ, ದುಬಾರೆ, ಅಬ್ಬಿ ಫಾಲ್ಸ್, ರಾಜಾಸೀಟು ಏನಿದೆ ಕೊಡಗಿನ ಪ್ರವಾಸಿ ತಾಣಗಳು ಏನಿದೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆಗೆ ಬರ್ತಾ ಇದ್ರು, ಅವರು ಕೂಡ ಹಿಂದೇಟಾಗ್ತಾ ಇದ್ದಾರೆ ಕೊಡಗು ಜಿಲ್ಲೆಗೆ ಹೋಗ್ಬೇಕಾ ಬೇಡವಾ ಅಂತ. ಪಕ್ಕದ ಕೇರಳದಿಂದ ಬರಬೇಕಾದ್ರೆ ಒಂದಷ್ಟು ರೀತಿಯಲ್ಲಿ ತಪಾಸಣೆಗೆ ಒಳಗ್ಪಡ್ತಾರೆ. ಹಾಗಾಗಿ ಅಲ್ಲಿ ಬರೋರು ಕೂಡ ಒಂದು ರೀತಿಯಲ್ಲಿ ಕೊಡಗು ಜಿಲ್ಲೆಗೆ ಬರಲಿಕ್ಕೂ ಕೂಡ ಹಿಂದೇಟಾಗ್ತಾರೆ. ಒಂದು ರೀತಿಯಲ್ಲಿ ಇವೆಲ್ಲ ಒಂದು ಅಂಶವನ್ನು ಗಮನಿಸ್ತಾ ಪ್ರವಾಸಿಗರು ಮತ್ತು ಕಪಲ್ಸ್ ಏನಿದ್ದಾರೆ ನವಜೋಡಿಗಳು, ಈ ಜೋಡಿಗಳು ಕೂಡ ಇಲ್ಲಿ ಹೆಚ್ಚಾಗಿ ಯಾರು ಕೂಡ ಕಂಡುಬರ್ತಾ ಇರತಕ್ಕಂಥದ್ದು ಮಾತ್ರ ವಿಪರ್ಯಾಸವೇ ಸರಿ ಅಂತಲೇ ಹೇಳ್ಬೋದು. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.